ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವದ ಮೇಲೆ ಒಟ್ಟು 15 ಸದಸ್ಯರು ಇದುವರೆಗೆ ಮಾತನಾಡಿದ್ದಾರೆ ಒಟ್ಟು 13 ಗಂಟೆ 35 ನಿಮಿಷಗಳ ಕಾಲ ಸದಸ್ಯರು ಮಾತನಾಡಿದ್ದಾರೆ ಬಿಜೆಪಿ ಇಂದ 3 ಸದಸ್ಯರು ಜೆಡಿಎಸ್ ಇಂದ 7 ಸದಸ್ಯರು ಕಾಂಗ್ರೆಸ್ ಇಂದ 5 ಸದಸ್ಯರುಗಳೆಲ್ಲ ಮಾತನಾಡಿದ್ದಾರೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಈಗ ಇದಕ್ಕೆ ಉತ್ತರ ಕೊಟ್ಟು ಅದಾದ ಮೇಲೆ ಅಂಗೀಕಾರ ಮಾಡುವಂತದ್ದು ಇದೆ ಆದರೆ ಒಂದೇ ಒಂದು ಸದಸ್ಯರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಇವತ್ತು ಸೋಮವಾರ ಶುಕ್ರವಾರ ತನಕ ಅಧಿವೇಶನ ಇದೆ ನಮ್ಮ 10:30ಗೆ ನಾವು ಬೆಲ್ ಹೊಡೆದಿದ್ದೀವಿ ಅಜೆಂಡಾದಲ್ಲಿ ಹಾಕಿ ಕೋರಂ ಆಗಿ ಈಗ ಸದನ ಶುರುವಾಗ್ತಾ ಇರೋದು 55 ನಿಮಿಷ ಆದ ನಂತರ ಇದು ನಮ್ಮ ಫ್ರೀಡಂ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಎಲ್ಲರ ಗಮನದಲ್ಲಿರಲಿ ಇನ್ನು ಕೊನೆಯ 4ನೇ ದಿನ ಅಧಿವೇಶನ ಇರೋದು ಹಾಗಾಗಿ ಮುಂದೆ ಯಾರ್ಯಾರು ಗೆದ್ದು ಬರ್ತಾರೋ ಅವರೆಲ್ಲ ಗೆದ್ದೇ ಬರ್ತಾರೆ ನಿಶ್ಚಿತವಾಗಿ ಆದರೆ ಮುಂದಿನ ಗೆಲುವು ಸೋಲಿನ ವಿಚಾರದಲ್ಲಿ ಈಗ ಸದನಕ್ಕೆ ಬರದೇ ಇರೋದು ತಪ್ಪಾಗತ್ತೆ ಮುಂದೆಲ್ಲ ಆಗೋದು ಒಳ್ಳೆದೇ ಆಗುತ್ತೆ ಅನ್ನೋ ಒಂದು ನಿರ್ಧಾರ ಭರವಸೆ ವಿಶ್ವಾಸದಲ್ಲಿ ನಾವು ಮುಂದೆ ಹೋಗಬೇಕು ಆದರೆ ಈಗಿನ ಜವಾಬ್ದಾರಿ ಏನಿದೆ ಅದನ್ನು ಜನರಿಗೆ ಒಂದು ವಿಶ್ವಾಸ ಇನ್ನಷ್ಟು ಹೆಚ್ಚಿಸೋದು ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಇನ್ನು 4 ದಿನ ಇದೆ ಇನ್ನೇನು ಹೆಚ್ಚು ಹೇಳೋದಿಲ್ಲ ನಾನು ನಾವು ಈ ವ್ಯವಸ್ಥೆಗೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡೋದಕ್ಕೆ ಕಾರಣರಾಗಬೇಕು ಅಂತ ಕೇಳ್ಕೊಳ್ತಾ ಫ್ರೀಡಂ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ